वेलकम बैक टू आनंद श्री यूट्यूब चैनल इवत्तिना ई तरगतियल्लि परिसर अध्ययन के संबंध पट्टंते भाग 7 आगिरुत्ते इदु इदरल्लि मुख्यवादंतह ओंदु घटक अंत हेळिद्रे समकालीन समाजद कायिलेगळु इदु तुंबा इंपार्टेंट आगिरुत्ते इदरल्लि याव याव अंशगळ बग्गे नावु अध्ययन माडबेकु अंत नोडोदाद्रे ईग आरोग्य उत्तम आरोग्य के बेकाद आवश्यक अंशगळु आरोग्यद मेले प्रभाव बीरुव अंशगळु कायिलेगळु हागू अवुगळ विधगळु पोषकांश कोरतेय कायिलेगळु सोंकु कायिलेगळु मालिन्यद कायिलेगळु अलर्जी कायिलेगळु उसिराटद कायिलेगळु हृदय संबंधी कायिलेगळु क्यान्सर् कायिलेगळु वैयक्तिक स्वच्छते आहार समतोलन आहारद बग्गे आहार पद्धति मत्तु स्वच्छते बग्गे आहार कलबेरके बग्गे धूमपान मादक वस्तुगळु मद्यपानगळ वर्जने सांक्रामिक कायिलेगळु हागू हरडुव विधान अंटु रोग मत्तु स्थळीय कायिलेगळु सार्वजनिक स्थळगळल्लि स्वच्छते निर्वहणे रैल्वे निल्दाण बस निल्दाणगळल्लि स्वच्छते सोंकु कायिलेगळु ओळचरण्डि व्यवस्थे मत्तु बडतनद पात्र टिबि अतिसार बेदि मलेरिया वैरस् निंद हरडुव कायिलेगळु जीवन शैली हागू ನಿರ್ಮಿತ ಪರಿಸರ ಮಧುಮೇಹ ಮತ್ತು ರಕ್ತದೊತ್ತಡ ಇಷ್ಟು ನೀವು ಅಭ್ಯಾಸ ಮಾಡಲೇಬೇಕಾಗುತ್ತೆ ಪರಿಸರ ಅಧ್ಯಯನದ ಬಗ್ಗೆ ಕಟಿಟಿ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾವ ಯಾವ ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿರ್ತವೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದರ ಮೇಲೆ ಕ್ವೆಶ್ಚನ್ಸ್ ಅನ್ನು ಕೇಳಿರ್ತಾರೆ ಆ ಟಾಪಿಕ್ ಗಳ ಬಗ್ಗೆ ಮಾತ್ರ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಇವತ್ತಿನ ಟಾಪಿಕ್ ಆರೋಗ್ಯ ಉತ್ತಮ ಆರೋಗ್ಯಕ್ಕೆ ಬೇಕಾದ ಅವಶ್ಯಕ ಅಂಶಗಳು ಇವಿಷ್ಟು ಡಿಸ್ಕಷನ್ ಅನ್ನು ಮಾಡ್ತಾ ಹೋಗೋಣ ನೋಡಿ ಫಸ್ಟು ಆರೋಗ್ಯ ಅಂದರೆ ಏನು ಅಂತ ತಿಳ್ಕೋಬೇಕು ಹೆಲ್ತ್ ಹೆಲ್ತನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಆರೋಗ್ಯವು ಕೇವಲ ಕಾಯಿಲೆಗಳು ಇಲ್ಲದಿರುವಿಕೆಯನ್ನು ಸೂಚಿಸದೆ ಮತ್ತೆ ಒಂದಿಷ್ಟು ವಿಚಾರಗಳನ್ನು ಒಳಗೊಂಡಿರುತ್ತದೆ ಅದು ವ್ಯಕ್ತಿಯು ಭೌತಿಕ ಹಾಗೂ ಸಾಮಾಜಿಕ ಪರಿಸರಗಳೊಡನೆ ಪೂರ್ಣ ಪ್ರಮಾಣದಲ್ಲಿ ಹೊಂದಿಕೊಳ್ಳುವುದನ್ನು ಸೂಚಿಸುತ್ತದೆ ಆರೋಗ್ಯವು ಕೇವಲ ವೈದ್ಯಕೀಯ ಅಂಶಗಳನ್ನು ಒಳಗೊಂಡಿರದೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಅಂಶಗಳನ್ನು ಒಳಗೊಂಡಿರುತ್ತದೆ ಆರೋಗ್ಯ ಎಂದರೇನು ಅಂತ ನೋಡೋದಾದರೆ ಆರೋಗ್ಯ ಎಂದರೆ ವ್ಯಕ್ತಿಯಲ್ಲಿ ಕಾಯಿಲೆ ಇಲ್ಲದಿರುವುದನ್ನು ಮತ್ತು ಅವನ ಭೌತಿಕ ಹಾಗೂ ಸಾಮಾಜಿಕ ಪರಿಸರಗಳಿಗೆ ಸಂಬಂಧಿಸಿದಂತೆ ಅವನ ಶರೀರ ಹಾಗೂ ಮನಸ್ಸುಗಳು ಹೆಚ್ಚಿನ ಅನ್ಯೂನ್ಯತೆಯಿಂದಿರುವ ಸ್ಥಿತಿ ಇದನ್ನು ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ಆರೋಗ್ಯ ಅಂತ ಕರೀತಾರೆ ಎಂದು ಅಭಿಪ್ರಾಯ ಪಡಬಹುದು ಉತ್ತಮ ಆರೋಗ್ಯದ ಬಗ್ಗೆ ನಿಖರ ಮಾಹಿತಿಯನ್ನು ಒದಗಿಸುವುದು ತುಂಬ ಕಷ್ಟ ಸಾಧ್ಯವಾದುದು ಆದರೆ ಮರಣದರ ಶಿಶು ಮರಣ ಜೀವನದ ನಿರೀಕ್ಷಣಾ ಅವಧಿಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳು ಆರೋಗ್ಯದ ಬಗ್ಗೆ ಮಾಹಿತಿ ಮಾಡಿಕೊಳ್ಳಲು ಪರೋಕ್ಷವಾಗಿ ಒಂದಷ್ಟು ನೆರವಾಗಬಹುದು ನಿಮಗೆ ಪ್ರಶ್ನೆ ಬರ್ಬೋದು ಆರೋಗ್ಯದ ಬಗ್ಗೆ ಯಾವ ರೀತಿ ತಿಳ್ಕೋಬಹುದು ಅಂತ ಕೇಳಿದ್ರೆ ಅದು ಶಿಶು ಮರಣ ಹಾಗೂ ಜೀವನದ ನಿರೀಕ್ಷಣಾ ಅವಧಿಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳು ಆರೋಗ್ಯದ ಬಗ್ಗೆ ಮಾಹಿತಿ ಮಾಡಿಕೊಳ್ಳಲು ಪರೋಕ್ಷವಾಗಿ ನೆರವಾಗುತ್ತವೆ ಅಂತ ತಿಳ್ಕೊಂಡಿರಬೇಕಾಗುತ್ತೆ ಆರೋಗ್ಯವೆನ್ನುವುದು ರೋಗಮುಕ್ತ ದೇಹವನ್ನು ಹೊಂದಿರುವುದು ಎಂದು ಅರ್ಥೈಸಬಹುದಾಗಿದೆ ಮಾನವನ ಉತ್ತಮ ಆರೋಗ್ಯವು ಆಸ್ಪತ್ರೆಗಳ ಮತ್ತು ವೈದ್ಯರ ಸೌಲಭ್ಯಗಳಲ್ಲದೆ ಪರಿಶುದ್ಧ ಪರಿಸರವನ್ನು ಅವಲಂಬಿಸಿರುತ್ತದೆ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹದ್ದು ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳಿದೆ ಆರೋಗ್ಯದ ಬಗ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ WHO ಏನು ಹೇಳಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯವೆಂದರೆ ಕೇವಲ ಯಾವುದೇ ರೋಗಗಳ ಗೈರು ಹಾಜರಿಯಾಗಲಿ ಅಥವಾ ಊಹಿಸುವಿಕೆಯು ತೀರ್ಮಾನಕ್ಕೆ ಬರುವುದು ಆರೋಗ್ಯವಲ್ಲ ಅದು ಸಂಪೂರ್ಣವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಉತ್ತಮವಾಗಿರುವಿಕೆ ಆಗಿದೆ ಅಂತ ನಾವು ತಿಳ್ಕೊಂಡಿರಬೇಕಾಗುತ್ತೆ ಆರೋಗ್ಯ ಎಂದ್ರೇನು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ WHO ಪ್ರಕಾರ ಆರೋಗ್ಯ ಎಂದ್ರೇನು ಅಂತ ತಿಳ್ಕೊಳ್ಳೋದು ಉತ್ತಮ ಮತ್ತು ಉತ್ತಮ ಆರೋಗ್ಯಕ್ಕೆ ಬೇಕಾದಂತಹ
ಅವಶ್ಯಕ ಅಂಶಗಳು ಯಾವ್ಯಾವು ಅಂತ ನೋಡೋಣ. ಇರುವುದು ಹಲವಾರು ಕಾರಣಗಳಿಂದ ರೋಗ ರುಜಿನಗಳು ಸಾರಿ ಆರೋಗ್ಯವೆಂದರೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ರೋಗ ಇಲ್ಲದಿರುವುದು ದೃಢಕಾಯರಾಗಿ ಸದೃಢ ಮನಸ್ಸಿನೊಡನೆ ಇರುವುದು ಹಲವಾರು ಕಾರಣಗಳಿಂದ ರೋಗ ರುಜಿನಗಳು ಮನುಷ್ಯನ ಶರೀರ ಮತ್ತು ಮನಸ್ಸಿಗೆ ಆಗಾಗ್ಗೆ ತೊಂದರೆ ಕೊಡುತ್ತವೆ ಈ ರೋಗ ರುಜಿನಗಳಿಂದ ದೂರವಿರಲು ಆಹಾರವು ಒಂದು ಔಷಧ ಪುರಾತನ ಮಾನವನು ಒಳ್ಳೆಯ ಆಹಾರವನ್ನು ಸೇವಿಸಿ ಚೆನ್ನಾಗಿಯೇ ಬಾಳುತ್ತಿದ್ದಾನೆ ಎಂಬ ಮಾತಿದೆ ಉತ್ತಮ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಅತ್ಯವಶ್ಯಕವಾದ ಅಂಶವಾಗಿದೆ ಜೀವನಕ್ಕೆ ಅಗತ್ಯವಾದ ಅಂಶಗಳನ್ನು ಪೌಷ್ಟಿಕ ಆಹಾರದ ರೂಪದಲ್ಲಿ ಜೀವಕೋಶಗಳಿಗೆ ಮತ್ತು ಜೀವಿಗಳಿಗೆ ಒದಗಿಸುತ್ತದೆ ಆರೋಗ್ಯಕರ ಆಹಾರ ಪದ್ಧತಿಯ ಮೂಲಕ ಅನೇಕ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು ಉತ್ತಮ ಆರೋಗ್ಯಕ್ಕೆ ಬೇಕಾದ ಪೌಷ್ಟಿಕಾಂಶಗಳಲ್ಲಿ ಏಳು ವರ್ಗಗಳಿದ್ದಾವೆ ಅವುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸು ಕೊಬ್ಬು ಮತ್ತು ಫೈಬರು ಖನಿಜಗಳು ಪ್ರೋಟೀನ್ಸು ವಿಟಮಿನ್ಸು ನೀರು ಇವಿಷ್ಟು ಆ ಉತ್ತಮ ಆರೋಗ್ಯಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ನೆಕ್ಸ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ ಕಾರ್ಬೋಹೈಡ್ರೇಟ್ಗಳು ಫಸ್ಟು ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ನೋಡೋಣ ಕಾರ್ಬೋಹೈಡ್ರೇಟುಗಳನ್ನು ಸರಳ ಕಾರ್ಬೋಹೈಡ್ರೇಟುಗಳು ಹಾಗೂ ಸಂಕೀರ್ಣ ಕಾರ್ಬೋಹೈಡ್ರೇಟುಗಳೆಂದು ವಿಂಗಡಿಸಲಾಗಿದೆ ಕಾರ್ಬೋಹೈಡ್ರೇಟುಗಳಲ್ಲಿ ಎರಡು ವಿಧ ಅವು ಸರಳ ಕಾರ್ಬೋಹೈಡ್ರೇಟು ಮತ್ತು ಇನ್ನೊಂದು ಸಂಕೀರ್ಣ ಕಾರ್ಬೋಹೈಡ್ರೇಟು ಅಂತ ಹೇಳಿ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಸರಳ ಕಾರ್ಬೋಹೈಡ್ರೇಟುಗಳು ಸಕ್ಕರೆ ಘಟಕಗಳನ್ನು ಹೊಂದಿರ್ತವೆ ಸರಳ ಕಾರ್ಬೋಹೈಡ್ರೇಟು ಸಕ್ಕರೆ ಘಟಕಗಳನ್ನು ಹೊಂದಿರ್ತವೆ ಇವುಗಳು ಬಹಳ ಬೇಗ ದೇಹದಲ್ಲಿ ಹೀರಲ್ಪಡುತ್ತವೆ ಆದರೆ ಸಂಕೀರ್ಣ ಕಾರ್ಬೋಹೈಡ್ರೇಟುಗಳು ದೇಹಗತವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ ಸರಳ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಅಂಶವನ್ನು ಹೊಂದಿರ್ತವೆ ಬಹಳ ಬೇಗ ದೇಹದಲ್ಲಿ ಹೀರಲ್ಪಡ್ತವೆ ಆದರೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಏನಾಗ್ತವೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅವು ದೇಹ ಹೀರ್ಕೊಳ್ಬೇಕಾದ್ರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ತವೆ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ಯಾವುವು ಅಂತ ನೋಡೋದಾದರೆ ಅಕ್ಕಿ ಕಾಳುಗಳು ಗೋಧಿ ಜೋಳ ಇತ್ಯಾದಿ ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ಸು ಹೆಚ್ಚಾಗಿರುತ್ತೆ ನೆಕ್ಸ್ಟ್ ನೋಡೋಣ ಫ್ಯಾಟ್ ಬಗ್ಗೆ ಕೊಬ್ಬಿನ ಅಂಶ ಕೊಬ್ಬು ನಮಗೆ ಎರಡು ವಿಧಗಳಲ್ಲಿ ದೊರೆಯುತ್ತದೆ ಒಂದು ಪರಿಪೂರ್ಣ ಕೊಬ್ಬು ಹಾಗೂ ಇನ್ನೊಂದು ಅಪರಿಪೂರ್ಣ ಕೊಬ್ಬು ಪರಿಪೂರ್ಣ ಕೊಬ್ಬು ಎಲ್ಲಿ ಸಿಗುತ್ತೆ ಮತ್ತು ಅಪರಿಪೂರ್ಣ ಕೊಬ್ಬು ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಪ್ರಾಣಿಜನ್ಯ ಆಹಾರಗಳಾದ ಮಾಂಸ ಮತ್ತು ಹಾಲಿನ ಉತ್ಪನ್ನಗಳು ಹೆಚ್ಚಾಗಿ ಪರಿಪೂರ್ಣ ಕೊಬ್ಬನ್ನು ಹೊಂದಿರ್ತವೆ ಕೆಲವು ಸಸ್ಯಜನ್ಯ ಆಹಾರ ಪದಾರ್ಥಗಳು ಅಥವಾ ವನಸ್ಪತಿ ಅಥವಾ ಹಾಲಿ ಎಣ್ಣೆಯಂತಹ ಪದಾರ್ಥಗಳಲ್ಲಿ ಅಪರಿಪೂರ್ಣ ಕೊಬ್ಬಿನಾಂಶ ಹೆಚ್ಚಾಗಿರುತ್ತದೆ ಕೊಬ್ಬಿನಲ್ಲಿ ಎರಡು ವಿಧ ಅದು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಪರಿಪೂರ್ಣ ಕೊಬ್ಬಿನಾಂಶವನ್ನು ಹೊಂದಿರತಕ್ಕಂಥದ್ದು ಇನ್ನೊಂದು ಅಪರಿಪೂರ್ಣ ಕೊಬ್ಬನ್ನು ಹೊಂದಿರತಕ್ಕಂತಹದ್ದು ಪರಿಪೂರ್ಣ ಕೊಬ್ಬು ಎಲ್ಲಪ್ಪ ನಮಗೆ ದೊರೆಯುತ್ತೆ ಅಂತ ಹೇಳಿದ್ರೆ ಮಾಂಸ ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಪರಿಪೂರ್ಣ ಕೊಬ್ಬು ಸಿಗುತ್ತೆ ಮತ್ತು ಅಪರಿಪೂರ್ಣ ಕೊಬ್ಬು ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವನಸ್ಪತಿ ಮತ್ತು ಹಾಲಿಬೆಣ್ಣೆಯಂತಹ ಪದಾರ್ಥಗಳಲ್ಲಿ ನಮಗೆ ಪರಿಪೂರ್ಣ ಕೊಬ್ಬಿನಾಂಶ ಹೆಚ್ಚಾಗಿರುತ್ತದೆ ಅಂತ ತಿಳ್ಕೊಳ್ಬಹುದು ನೆಕ್ಸ್ಟು ಫೈಬರ್ಸ್ ಅಂದರೆ ಏನು ಅಂತ ಈಗ ತಿಳ್ಕೊಳ್ಳೋಣ ಫೈಬರ್ಗಳು ಎಂದರೆ ಮನುಷ್ಯರಲ್ಲಿ ಮತ್ತು ಕೆಲವು ಪ್ರಾಣಿಗಳಲ್ಲಿ ಪೂರ್ತಿಯಾಗಿ ಹೀರಿಕೊಳ್ಳಲ್ಪಡದ ಆಹಾರ ಪದಾರ್ಥಗಳು ಫೈಬರ್ಗಳು ಮುಖ್ಯವಾಗಿ ಸೆಲ್ಯುಲೋಸನ್ನು ಹೊಂದಿವೆ ಫೈಬರ್ಗಳಲ್ಲಿ ಎರಡು ರೀತಿ ಕಾಣಬಹುದು ಕರಗುವ ಫೈಬರ್ಗಳು ಹಾಗೂ ಕರಗದ ಫೈಬರ್ಗಳು ಅಂತ ಫೈಬರ್ಗಳಲ್ಲೂ ಕೂಡ ಎರಡು ವಿಧ ಒಂದು ಕರಗುವ ಫೈಬರು ಇನ್ನೊಂದು ಕರಗದ ಫೈಬರು ಅಂತ ಹೇಳಿ ಎರಡು ವಿಧ ಹಾಗಾದರೆ ಇವು ಎಲ್ಲಿ ಸಿಗ್ತಾವಪ್ಪ ಅಂತ ಹೇಳಿದ್ರೆ ಕರಗುವ ಫೈಬರ್ ಇಡೀ ಧಾನ್ಯಗಳು ಯಾವ್ಯಾವ ಧಾನ್ಯಗಳಿದ್ದಾವೆ ಅಲ್ಲಿ ಹಣ್ಣುಗಳು ತರಕಾರಿಗಳು ಧಾನ್ಯ
ಹಣ್ಣು ಮತ್ತು ತರಕಾರಿ ಇವುಗಳಲ್ಲಿ ಆಹಾರದ ಫೈಬರ್ನ ಉತ್ತಮ ಮೂಲಗಳು ಉತ್ತಮವಾದಂತಹ ಫೈಬರ್ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ಧಾನ್ಯ ಹಣ್ಣು ತರಕಾರಿಗಳಲ್ಲಿ ಮತ್ತು ಫೈಬರು ಆರೋಗ್ಯಕರ ಜೀರ್ಣಕ್ರಿಯೆಗೆ ಅತಿ ಅಗತ್ಯ ಮತ್ತು ಅದು ದೊಡ್ಡ ಕರುಳಿನ ಕ್ಯಾನ್ಸರ್ ಸಂಭವನೀಯತೆಯನ್ನು ಕಡಿಮೆ ಮಾಡ್ತದೆ ಫೈಬರ್ಸ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಉತ್ತಮವಾದಂತಹ ಫೈಬರ್ ಎಲ್ಲಿ ಸಿಗುತ್ತೆ ನಮಗೆ ಧಾನ್ಯ ಹಣ್ಣು ತರಕಾರಿಗಳಲ್ಲಿ ಸಿಗುತ್ತೆ ಇದರ ಕೆಲಸ ಏನು ಅಂತ ಹೇಳಿದ್ರೆ ಆರೋಗ್ಯಕರ ಜೀರ್ಣಕ್ರಿಯೆಗೆ ಇದು ಅತಿ ಅಗತ್ಯವಾಗಿರುತ್ತೆ ಮತ್ತು ಅದು ದೊಡ್ಡ ಕರುಳಿನ ಕ್ಯಾನ್ಸರ್ ಅನ್ನು ತಡೆಗಟ್ಟುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ ಮತ್ತು ಫೈಬರು ಇನ್ನೊಂದು ಮುಖ್ಯವಾದಂತಹ ಅಂಶ ಏನು ಅಂತ ಹೇಳಿದ್ರೆ ಮಲಬದ್ಧತೆ ಮತ್ತು ಅತಿಸಾರವನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡ್ತವೆ ಫೈಬರ್ ಅಂದರೆ ಏನು ಮತ್ತು ಫೈಬರ್ ಕಾರ್ಯಗಳು ಯಾವ್ಯಾವು ಮತ್ತು ಫೈಬರು ನಮಗೆ ಯಾವ ಆಹಾರಗಳನ್ನು ಸೇವಿಸುವುದರಿಂದ ಸಿಗುತ್ತೆ ಅನ್ನೋದನ್ನು ನೋಡಿದ್ದೇವೆ ಈಗ ಖನಿಜಗಳ ಬಗ್ಗೆ ತಿಳಿದುಕೊಳ್ಳೋಣ ಖನಿಜಗಳು ಆಹಾರದಲ್ಲಿರುವ ಖನಿಜಗಳೆಂದರೆ ಕೆಲವು ಲೋಹ ವಸ್ತುಗಳು ಈ ಲೋಹಗಳು ಹೆಚ್ಚು ಭಾರವಾಗಿರುತ್ತವೆ ಇವುಗಳನ್ನು ಆಹಾರದಲ್ಲಿರುವಂತೆಯೇ ಅಥವಾ ಸಂಯುಕ್ತ ವಸ್ತುಗಳ ರೂಪದಲ್ಲಿ ಅಥವಾ ನೈಸರ್ಗಿಕ ಇನಾರ್ಗಾನಿಕ್ ಮೂಲಗಳಿಂದ ಸೇವಿಸಬೇಕು ಎಂಬುದು ಕೆಲವು ಆಹಾರ ತಜ್ಞರ ಅಭಿಪ್ರಾಯ ಉದಾಹರಣೆಗೆ ಕ್ಯಾಲ್ಶಿಯಮ್ ನಮಗೆ ಸುಣ್ಣದಿಂದ ದೊರೆಯುತ್ತದೆ ಹಾಗೆಯೇ ಅಯೋಡಿನು ಉಪ್ಪಿನಿಂದ ದೊರೆಯುತ್ತದೆ ನೆಕ್ಸ್ಟ್ ನೋಡೋಣ ಪ್ರೋಟೀನ್ಗಳ ಬಗ್ಗೆ ಪ್ರೋಟೀನ್ಸು ಇಂಪಾರ್ಟೆಂಟು ಪ್ರೋಟೀನ್ಗಳು ಪ್ರಾಣಿಗಳ ಹಲವಾರು ದೇಹ ಭಾಗಗಳಿಗೆ ಆಧಾರ ಅವು ದೇಹದಾದ್ಯಂತ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಕಿಣ್ವಗಳನ್ನು ರೂಪುಗೊಳಿಸುತ್ತವೆ ಯಾವು ಪ್ರೋಟೀನ್ಸು ಆಹಾರದಲ್ಲಿನ ಪ್ರೋಟೀನ್ ಮೂಲಗಳೆಂದರೆ ಮಾಂಸ ಸೋಯಾ ಪದಾರ್ಥಗಳು ಮೊಟ್ಟೆ ಧಾನ್ಯಗಳು ದ್ವಿದಳ ಧಾನ್ಯಗಳು ಹಾಗೂ ಹಾಲು ಬೆಣ್ಣೆಯಂತಹ ಉತ್ಪನ್ನಗಳು ವಿಟಮಿನ್ಸು ಇನ್ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಸಿಗ್ತವೆ ಪ್ರೋಟೀನ್ಸ್ ಎಲ್ಲಿ ಸಿಗ್ತವೆ ಅಂತ ನೋಡಿದ್ರಿ ನಾವು ಮಾಂಸ ಸೋಯಾ ಪದಾರ್ಥಗಳು ಮೊಟ್ಟೆ ಧಾನ್ಯಗಳು ದ್ವಿದಳ ಧಾನ್ಯಗಳು ಹಾಗೂ ಹಾಲು ಬೆಣ್ಣೆಯಂತಹ ಉತ್ಪನ್ನಗಳಲ್ಲಿ ಪ್ರೋಟೀನ್ಸು ನಮಗೆ ಸಿಗುತ್ತೆ ಮತ್ತು ವಿಟಮಿನ್ಸ್ ಬಗ್ಗೆ ನೋಡೋದಾದರೆ ವಿಟಮಿನ್ಗಳನ್ನು ಜೀವಸತ್ವಗಳ ಅಥವಾ ವಿಟಮಿನ್ಸ್ ಅಂತ ಕರೀತಾರೆ ಅಗತ್ಯವಾದ ಪೋಷಕಾಂಶಗಳಾಗಿ ಗುರುತಿಸಲಾಗಿದೆ ವಿಟಮಿನ್ಸನ್ನು ಅಗತ್ಯವಾದ ಪೋಷಕಾಂಶಗಳಾಗಿ ಗುರುತಿಸಲಾಗಿದೆ ಇವು ಉತ್ತಮ ಆರೋಗ್ಯಕ್ಕಾಗಿ ರೂಢಿಸಿಕೊಂಡಿರುವ ಆಹಾರ ಪದ್ಧತಿಯಲ್ಲಿ ಅಗತ್ಯವಾಗಿವೆ ಕೆಲವು ಜೀವಸತ್ವಗಳನ್ನು ಅಗತ್ಯಕ್ಕಿಂತ ಹೆಚ್ಚು ಸೇವಿಸಿದಾಗ ಅವು ಆರೋಗ್ಯಕ್ಕೆ ಹಾನಿಕರವಾಗುತ್ತವೆ ಉದಾಹರಣೆ ವಿಟಮಿನ್ ಎ ಖನಿಜಾಂಶಗಳ ನೂನ್ಯತೆ ಅಥವಾ ವಿಫಲತೆಯು ಗಂಭೀರ ಆರೋಗ್ಯ ಪರಿಣಾಮಗಳನ್ನು ಸಹ ಹೊಂದಬಹುದು ನೆಕ್ಸ್ಟು ನೀರಿನ ಬಗ್ಗೆ ನೋಡೋಣ ಕೊಬ್ಬಿನಾಂಶವಿಲ್ಲದ ಮಾನವ ದೇಹದ 70% ಭಾಗವು ನೀರಿನಿಂದ ರಚಿತವಾಗಿದೆ ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸುವ ದೇಹಕ್ಕೆ ನಿರ್ಜಲೀಕರಣವನ್ನು ನಿವಾರಿಸಲು ಒಂದು ದಿನಕ್ಕೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಲೀಟರ್ಗಳ ನೀರಿನ ಅಗತ್ಯವಿದೆ ಖಚಿತವಾದ ಪ್ರಮಾಣವು ಚಟುವಟಿಕೆ ಹಂತ ದೇಹದ ಉಷ್ಣತೆ ಆರ್ದ್ರತೆ ಮತ್ತು ಇನ್ನಿತರ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಕಡಿಮೆ ನೀರು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮಾನವನು ತನ್ನ ಜೀವಿತದ ಅವಧಿಯಲ್ಲಿ ಬೇರೆ ಎಲ್ಲವುಗಳಿಗಿಂತಲೂ ಹೆಚ್ಚು ಆದ್ಯತೆಯನ್ನು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕಡೆ ಕೊಡಬೇಕಾಗಿರುತ್ತದೆ ಹಾಗಾಗಿ ಮಾನವನ ನಿತ್ಯ ಜೀವನದಲ್ಲಿ ಅವನ ಆರೋಗ್ಯದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ ಅವುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಸಮತೋಲನ ಆಹಾರ ಮತ್ತು ದೈಹಿಕ ದೃಢತೆ ಮಾನಸಿಕ ದೃಢತೆ ಶಿಕ್ಷಣ ಸಮತೋಲನ ಆಹಾರ ನಮಗೆ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಆರೋಗ್ಯವಂತರಾಗಲು ದೃಢಕಾಯರಾಗಿರಲು ಮತ್ತು ರೋಗಗಳನ್ನು ತಡೆಯುವ ನಿರೋಧ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದಿರಲು ಸಮರ್ಪಕ ಪ್ರಮಾಣದ ಹಾಗೂ ಹೆಚ್ಚಿನ ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರವನ್ನು ಸೇವಿಸುವುದು ತುಂಬ ಅಗತ್ಯವಾದುದು ಜೊತೆಗೆ ವ್ಯಕ್ತಿಯ ಉತ್ಪಾದನಾ ಸಾಮರ್ಥ್ಯಕ್ಕೂ ಆತನು ಸೇವಿಸುವ ಪೌಷ್ಟಿಕಾಂಶಭರಿತ ಆಹಾರಕ್ಕೂ ನಿಕಟವಾದ ಹಾಗೂ ನೇರವಾದ ಸಂಬಂಧವಿರುತ್ತದೆ ಕೊಬ್ಬು ಬೇಳೆ ಮೊದಲಾದ ಹಿಟ್ಟು ಬೇಳೆ ಮೊದಲಾದ ಪದಾರ್ಥಗಳ ಬಳಕೆ
ಆಹಾರದಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುವುದಾದರೂ ಹಾಲು, ತುಪ್ಪ, ಹಣ್ಣುಗಳು, ತರಕಾರಿಗಳು, ಮಾಂಸ, ಮೀನು, ಮೊಟ್ಟೆ ಮೊದಲಾದವುಗಳ ಸೇವನೆ ಅತ್ಯಗತ್ಯವಾದುದು. ಸಮತೋಲನ ಆಹಾರ ಹಾಗೂ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಒದಗಿಸುವುದರಲ್ಲಿ ಈ ಬಗೆಯ ಪದಾರ್ಥಗಳು ಸೇವನೆ ಹೆಚ್ಚು ಅಪೇಕ್ಷಣೀಯವಾದುದು. ನೆಕ್ಸ್ಟು ದೈಹಿಕ ದೃಢತೆ ಅಂದರೆ ಏನು ಅಂತ ಹೇಳಿದ್ರೆ, ಸದೃಢ ಶರೀರದಲ್ಲಿ ಸದೃಢ ಮನಸ್ಸನ್ನು ಇರುತ್ತದೆ, ಅಂದರೆ ಉತ್ತಮ ಶರೀರದಲ್ಲಿ ಉತ್ತಮ ಮನಸ್ಸು ಇರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಸಹ ಉತ್ತಮ ಶರೀರ ಹಾಗೂ ಉತ್ತಮ ಮನಸ್ಸನ್ನು ಹೊಂದಿರಲು ಶಕ್ತಿ ಮೀರಿ ಶ್ರಮಿಸಬೇಕು, ಅಗತ್ಯ ಎಚ್ಚರಿಕೆ ವಹಿಸಬೇಕು, ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿರಬೇಕು. ಚಿಕ್ಕ ವಯೋಮಾನದಿಂದಲೇ ಒಳ್ಳೆಯ ಆಹಾರಾಭ್ಯಾಸಗಳು ಹಾಗೂ ಇತರ ಒಳ್ಳೆಯ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು. ವ್ಯಾಯಾಮ, ಯೋಗಾಭ್ಯಾಸ, ನಡೆದಾಡುವುದು, ಶಾರೀರಿಕ ಶ್ರಮದ ಕೆಲಸಗಳನ್ನು ನಿರ್ವಹಿಸುವುದು, ಬೆವರಿನ ಬೆಲೆಯನ್ನು ಅರಿತು ನಡೆದುಕೊಳ್ಳುವುದು, ಇವೇ ಮೊದಲಾದವುಗಳನ್ನು ಮಾಡುವುದು ಉತ್ತಮ ಆರೋಗ್ಯವನ್ನು ತಂದುಕೊಳ್ಳಲು ಸಹಾಯ ಮಾಡುತ್ತದೆ. ನೆಕ್ಸ್ಟು ಮಾನಸಿಕ ದೃಢತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಶಾರೀರಿಕ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳುವುದಕ್ಕೆ ಕೊಡುವಷ್ಟೇ ಗಮನವನ್ನು ತನ್ನ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳುವುದರ ಬಗ್ಗೆಯೂ ಕೊಡಬೇಕು. ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ಆದಷ್ಟು ಧ್ಯಾನ, ಮೌನ, ಸತ್ಸಂಗ, ಒಳ್ಳೆಯ ಪುಸ್ತಕಗಳನ್ನು ಓದುವುದು, ಹಿತಮಿತವಾಗಿ ಮಾತನಾಡುವುದು, ಒಳ್ಳೆಯ ರೀತಿ ವರ್ತಿಸುವುದು, ಕಾಯ ವಾಚ ಮನಸ್ಸ ಆದಷ್ಟು ಪರಿಶುದ್ಧವಾಗಿರಲು ಶಕ್ತಿ ಮೀರಿ ಶ್ರಮಿಸುವುದು, ಶಾಂತಿ ಸಮಾಧಾನ ನೆಮ್ಮದಿಯಿಂದಿರಲು ಅಗತ್ಯ ಎಚ್ಚರಿಕೆ ವಹಿಸುವುದು. ನೆಕ್ಸ್ಟು ಶಿಕ್ಷಣ. ಉತ್ತಮ ಆರೋಗ್ಯದ ಯಶಸ್ಸಿನಲ್ಲಿ ಸಾಮಾನ್ಯ ಶಿಕ್ಷಣ ಹಾಗೂ ಆರೋಗ್ಯ ಶಿಕ್ಷಣದ ಪಾತ್ರ ಮಹತ್ವಪೂರ್ಣವಾದುದು. ನಮ್ಮ ರಾಷ್ಟ್ರದಲ್ಲಿ ಸಾರ್ವಜನಿಕ ಶಿಕ್ಷಣ ಸಮಾಜದ ಎಲ್ಲ ವಿಭಾಗಗಳ ಜನರಿಗೆ ಶತಮಾನಗಳವರೆಗೆ ಬಹಳ ಇತ್ತೀಚಿನವರೆಗೂ ವಂಚಿತವಾಗಿತ್ತು. ಅರ್ಹವಾದ ಶಿಕ್ಷಣದಿಂದ ಮಾನವನ ಆರೋಗ್ಯವನ್ನು ಪ್ರಭಾವಿಯನ್ನಾಗಿ ಮಾಡಬಹುದು. ಅಜ್ಞಾನ ಅಂಧಕಾರ ಮೌಢ್ಯ ಮೂಢನಂಬಿಕೆ ಹಾಗೂ ಅಂಧ ಆಚರಣೆಯನ್ನು ಶಿಕ್ಷಣದ ಮೂಲಕ ನಿವಾರಿಸಲು ಸಾಧ್ಯ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡಿದಂತಹ ಪಾಠವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಒಳ್ಳೆಯ ವಿಡಿಯೋದೊಂದಿಗೆ